ಹಾಯ್ ಹಲೋ ಸ್ನೇಹಿತರೆ, ಕನ್ನಡ ಫಿಕ್ಷನ್ ಫ್ರೆಟನ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ಸೊ ಮೊದಲೇದಾಗಿ ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಯಾರೆಲ್ಲ ಚಾನಲ್ಗೆ ಮೊದಲೇದಾಗಿ ಭೇಟಿ ನೀಡಿದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತೋರಿಸಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ನ ಕೂಡ ಆಲ್ಗೆ ಸೆಟ್ ಮಾಡೋದನ್ನ ಮರಿಬೇಡಿ. ಸೊ ಬನ್ನಿ ಸ್ನೇಹಿತರೆ, ಇವತ್ತಿನ ಈ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನಿಮಗೆಲ್ಲ ಗೊತ್ತಿರೋ ಹಾಗೆ ನಿಮ್ಮ ಇಯರ್ಫೋನ್ನ ಪ್ಲಗ್ ಇನ್ ಮಾಡ್ಕೊಳ್ಳಿ, ಹಾಗೆ ಈ ವಿಡಿಯೋನ ಎಂಡ್ ತನಕ ಕೇಳ್ತಾ ಹೋಗಿ. ಯಾವ ದಿನಕ್ಕಾಗಿ ರೀಟಾ ಇಷ್ಟು ದಿನ ವೆಯ್ಟ್ ಮಾಡ್ತಾ ಇದ್ಲೋ ಆ ದಿನ ಫೈನಲಿ ಬಂದಾಯ್ತು. ರೀಟಾ ತನ್ನ ಸೆಕೆಂಡ್ ಪಿ ಯು ಸಿನ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ಲು. ಅಂದರೆ ಇವಾಗ ಅವಳು ತನ್ನ ಬೋರ್ಡಿಂಗ್ ಸ್ಕೂಲ್ನ ಬಿಟ್ಟು ವಾಪಸ್ ತನ್ನ ಮನೆಗೆ ಹೋಗ್ಬೋದಾಗಿತ್ತು. ಕಳೆದ 8 ವರ್ಷದಿಂದ ಮನೆಯಿಂದ ದೂರ ಇರೋ ರೀಟಾ ಈಗ ತನ್ನ ಮನೆಗೆ ಹೋಗೋದಕ್ಕೆ ತುಂಬಾ ಎಕ್ಸೈಟ್ ಆಗಿದ್ಲು. ರೀಟಾ 9 ವರ್ಷದೊಳಗಿದ್ದಾಗ ಸಡನ್ ಆಗಿ ಒಂದು ದಿನ ಅವರ ಮನೆಗೆ ಬೆಂಕಿ ಹತ್ಕೊಳ್ಳುತ್ತೆ. ಇದರ ಕಾರಣ ಅವರ ಅಣ್ಣ ಆ ಒಂದು ಫೈರ್ ಆಕ್ಸಿಡೆಂಟ್ ಅಲ್ಲಿ ತೀರ್ ಹೋಗ್ತಾರೆ. ರೀಟಾಗೆ ಆ ಒಂದು ಇನ್ಸಿಡೆಂಟ್ನ ಡೈಜೆಸ್ಟ್ ಮಾಡ್ಕೊಳ್ಳೋಕ್ಕಾಗಲ್ಲ. ಇದರಿಂದ ಅವಳ ನಿದ್ದೆ ಮಾಡೋದನ್ನೇ ಮರ್ತು ಬಿಡ್ತಾಳೆ. ಡಾಕ್ಟರ್ ರೀಟಾ ಅವರ ಪೇರೆಂಟ್ಸ್ಗೆ ಅವಳನ್ನು ಮನೆಯಿಂದ ಎಲ್ಲಾದರೂ ದೂರ ಇಡೋದಕ್ಕೆ ಸಜೆಸ್ಟ್ ಮಾಡ್ತಾರೆ. ಆದ ಕಾರಣ ಅವರ ಪೇರೆಂಟ್ಸ್ ಅವಳನ್ನು ಶಿಮ್ಲಾದಲ್ಲಿರೋ ಒಂದು ಬೋರ್ಡಿಂಗ್ ಸ್ಕೂಲ್ಗೆ ಅಡ್ಮಿಷನ್ ಮಾಡಿಸಿದರು. ರೀಟಾ ಅವರ ಪೇರೆಂಟ್ಸ್ಗೆ ತನ್ನ ಮಗಳು ಖುಷಿಯಾಗಿರಬೇಕಾಗಿತ್ತು. ಸೊ ಇದರಿಂದ ದೂರ ಇಡೋಕ್ಕೆ ಒಂದು ಪರಿಸ್ಥಿತಿ ಬಂತು. ರೀಟಾಗೆ ಈಗಲೂ ಕೂಡ ಆ ಒಂದು ಇನ್ಸಿಡೆಂಟ್ ಆದಮೇಲೆ ಕನಸಲ್ಲಿ ಅವರ ಅಣ್ಣ ಕಣ್ಣು ಮುಂದೆನೇ ಸುಟ್ಟು ಭಸ್ಮ ಆಗ್ತಿರ್ತಾನೆ. ಆ್ಯಂಡ್ ಯಾರ್ದೋ ಒಬ್ಬರ ಕಡೆ ಕೈಯನ್ನು ಮಾಡಿ ತೋರಿಸ್ತಾ ಇರ್ತಾನೆ. ಸೊ ಈ ಒಂದ್ರ ಬಗ್ಗೆ ಅವಳು ಇಲ್ಲಿ ತನಕ ಯಾರ ಜೊತೆನೂ ಶೇರ್ ಮಾಡಿರಲಿಲ್ಲ, ಇನ್ಕ್ಲೂಡಿಂಗ್ ಅವರ ಪೇರೆಂಟ್ಸ್ಗೂ ಕೂಡ. ಸೊ ರೀಟಾ ಅಂದ್ಕೊಂಡಿರ್ತಾಳೆ ಈ ಸತಿ ಮನೆಗೆ ಹೋದಾಗ ಇದನ್ನೆಲ್ಲ ತನ್ನ ಪೇರೆಂಟ್ಸ್ಗೆ ಈ ಥರ ಒಂದು ಕನಸಿನ ಬಗ್ಗೆ ಎಲ್ಲ ಹೇಳಿಬಿಡೋಣ. ಸೊ ಫೈನಲಿ ಆ ದಿನ ಬಂದೇ ಬಿಡ್ತು. ರೀಟಾ ಅವರ ತಂದೆ ಅವಳನ್ನು ಕರ್ಕೊಂಡು ಹೋಗೋಕ್ಕೆ ಬಂದಿದ್ರು. ಗಾಡಿಯಲ್ಲಿ ಲಗೇಜ್ನ ಲೋಡ್ ಮಾಡಿ ತನ್ನ ಮನೆ ಕಡೆ ಹೊರಟ್ರು. ಸ್ವಲ್ಪ ಹೊತ್ತಾದ್ಮೇಲೆ ರೀಟಾ ಅವರ ತಂದೆ ಒಂದು ಪೆಟ್ರೋಲ್ ಪಂಪ್ ಹತ್ರ ಗಾಡಿನ ನಿಲ್ಲಿಸಿ ಅಲ್ಲಿನ ಒಂದು ವಾಶ್ರೂಮ್ನ ಯೂಸ್ ಮಾಡೋಕೆ ಹೊರಟ್ರು. ಸೊ ರೀಟಾ ಸೈಲೆಂಟಾಗಿ ಕಾರಲ್ಲಿ ವೆಯ್ಟ್ ಮಾಡ್ತಾ ಕೂತಿದ್ಲು. ಯಾವಾಗ ಗಾಡಿಯ ರೇಡಿಯೋ ಸಡನ್ ಆಗಿ ಆನ್ ಆಗುತ್ತೆ. ಅದರಲ್ಲಿ ಒಂಥರ ವಿಚಿತ್ರ ಧ್ವನಿ ಕೇಳ್ಬರ್ತಾ ಇತ್ತು. ಅಂದರೆ ಯಾರೋ ಏನನ್ನೋ ಹೇಳೋಕೆ ಪ್ರಯತ್ನ ಪಡ್ತಿರುವ ಹಾಗೆ. ಸೊ ರೀಟಾ ಅನ್ಕೊಳ್ತಾಳೆ ಮೋಸ್ಟ್ಲಿ ರೇಡಿಯೋದಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಅಂತ ಅಂದ್ಕೊಂಡು ರೇಡಿಯೋನ ಆಫ್ ಮಾಡಿ ತನ್ನ ಮೊಬೈಲ್ನ ನೋಡೋಕ್ಕೆ ಶುರು ಮಾಡ್ತಾಳೆ. ಆಗ ಸಡನ್ ಆಗಿ ಮತ್ತೆ ರೇಡಿಯೋ ಆನ್ ಆಗುತ್ತೆ. ಆ್ಯಂಡ್ ಮತ್ತೆ ಅದೇ ಧ್ವನಿ ಕೇಳ್ಬರೋಕ್ಕೆ ಶುರು ಆಗುತ್ತೆ. ಅಂದರೆ ಯಾರು ಏನನ್ನೋ ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ರು. ರೀಟಾಗೆ ಇದನ್ನ ಕೇಳಿ ಸ್ವಲ್ಪ ಭಯ ಆಗುತ್ತೆ. ಯಾಕಂದರೆ ಅದು ಯಾವುದೇ ಥರದ ರೇಡಿಯೋ ಪ್ರೋಗ್ರಾಮ್ ಆಗಿರಲಿಲ್ಲ, ಅದು ಏನೋ ಬೇರೆನೇ ಇತ್ತು. ಅದು ಯಾವ ಥರ ಇತ್ತು ಅಂದರೆ ಅಂದ್ಕೊಳ್ಳಿ, ಯಾರು ರೀಟಾಗೆ ಏನನ್ನೋ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ರು. ಆದರೆ ರೀಟಾ ಮಾತ್ರ ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ರೇಡಿಯೋ ಚಾನೆಲ್ನ ಚೇಂಜ್ ಮಾಡ್ತಾಳೆ. ಆದರೆ ಶಾಕಿಂಗ್ ಏನಂದರೆ ಎಲ್ಲ ಚಾನೆಲ್ಗಳಲ್ಲೂ ಅದೇ ಧ್ವನಿ ಕೇಳ್ಬರ್ತಾ ಇತ್ತು. ರೀಟಾ ರೇಡಿಯೋನ ಆಫ್ ಮಾಡೋ ಪ್ರಯತ್ನ ಮಾಡ್ತಿರ್ತಾಳೆ. ಆದರೆ ಆಫ್ ಆಗೋ ಬದಲು ಅದರ ಫ್ರೀಕ್ವೆನ್ಸಿ ಜಾಸ್ತಿ ಆಗ್ತಾನೆ ಹೋಗ್ತಾ ಇತ್ತು. ರೀಟಾ ಚಾನೆಲ್ನ ಚೇಂಜ್ ಮಾಡೋಕ್ಕೆ ಸತತವಾಗಿ ಪ್ರಯತ್ನ ಪಡ್ತಿರುವಾಗ ಆ ರೇಡಿಯೋದಿಂದ ಒಂದು ಧ್ವನಿ ಈ ರೀತಿ ಕೇಳ್ಬರುತ್ತೆ. ರೀಟಾ, ನಾನು ಮಾತಾಡ್ತಾ ಇರೋದು. ತನ್ನ ಹೆಸರನ್ನು ರೇಡಿಯೋದಲ್ಲಿ ಕೇಳಿದ ರೀಟಾ ಒಂದೇ ಸಮನೆ ಬೆಚ್ಚಿ ಬೀಳ್ತಾಳೆ. ತುಂಬ ಭಯದಿಂದ ಗಾಡಿಯಿಂದ ಆಚೆನೆ ಇಳಿದು ಬಿಡ್ತಾಳೆ. ಆಚೆ ಇಳಿದು ಗಾಡಿ ಕಡೆ ನೋಡಿದಾಗ ಒಂದೇ ಸಮನೆ ರೀಟಾ ಬೆಚ್ಚಿ ಬೀಳ್ತಾಳೆ. ಕಾರ್ನ ಬ್ಯಾಕ್ ಸೀಟಲ್ಲಿ ಎಷ್ಟೋ ವರ್ಷದ ಹಿಂದೆ ಸತ್ತಿರುವ ಅಣ್ಣ ರವಿ ಕೂತು ರೀಟಾನೇ ನೋಡಿ ನಗ್ತಾ ಕೂತಿರ್ತಾನೆ. ಈ ಒಂದು ದೃಶ್ಯನ ನೋಡಿ ರೀಟಾ ಸಿಕ್ಕಾಪಟ್ಟೆ ಭಯ ಬೀಳ್ತಾಳೆ. ಆದರೆ ಅದೇ ಟೈಮ್ಗೆ ಅವಳ ತಂದೆ ಅಲ್ಲಿಗೆ ಬಂದರು. ಆ್ಯಂಡ್ ಅವ್ರ ತಂದೆ ಅಲ್ಲಿ ಬರ್ತಾ ಇದ್ದಾಗೇ ಎಲ್ಲ ಸಿಚುವೇಶನ್ ನಾರ್ಮಲ್ ಆಗೋಗುತ್ತೆ. ರೇಡಿಯೋ ಆಫ್ ಆಗೋಗುತ್ತೆ. ಆ್ಯಂಡ್ ಬ್ಯಾಕ್ ಸೀಟಲ್ಲೂ ಕೂಡ ಯಾರೂ ಇಲ್ಲ. ಯಾವ ಥರ ವಾತಾವರಣ ಆಯಿತು ಅಂದರೆ ಅಂದ್ಕೊಳ್ಳಿ, ಇಷ್ಟೊತ್ತು ಏನೂ ಅಲ್ಲಿ ಆಗೇ ಇಲ್ವೇನೋ ಅನ್ನೋ ಹಾಗೆ. ರೀಟಾಗೆ ಇಷ್ಟೊತ್ತು ಆಗಿದ್ದು ತನ್ನ ಭ್ರಮೇನೋ ಅಥವಾ ನಿಜಾನೋ ಏನೂ ಅರ್ಥ ಆಗ್ತಿರಲಿಲ್ಲ. ಸೊ ವಾಪಸ್ ಕಾರ್ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಜರ್ನಿ ಕೂಡ ಸ್ಟಾರ್ಟ್ ಆಯಿತು. ರೀಟಾ ತನ್ನ ತಂದೆ ಹತ್ರ ಏನು ಹೇಳಲಿಲ್ಲ. ಆದರೆ ಅವಳು ಪೂರ್ತಿ ದಾರಿಯಲ್ಲಿ ರೇಡಿಯೋನ ಆನ್ ಆಫ್ ಮಾಡ್ತಾ ನೋಡ್ತಿರ್ತಾಳೆ.
ಕೆಲವೇ ಗಂಟೆಗಳಲ್ಲಿ ಅವರು ತಮ್ಮ ಮನೆಗೆ ರೀಚ್ ಆದರು. ಆ್ಯಂಡ್ ರೀಟಾ ತನ್ನ ಹಳೆ ಮನೆಯಲ್ಲಿ ತನ್ನ ತಾಯಿನ ನೋಡಿ ಖುಷಿಯಾಗಿ ತಪ್ಕೋತಾಳೆ. ನಂತರ ರೀಟಾ ಫ್ರೆಶ್ ಆಗೋಕೆ ತನ್ನ ರೂಮ್ಗೆ ಹೊರಡ್ತಾಳೆ. ಎಲ್ಲ ಸ್ನಾನ ಮಾಡಿ ರೆಡಿ ಆಗ್ತಾನೆ ಇದ್ಲು, ಅದೇ ಟೈಮಲ್ಲಿ ಮತ್ತೆ ಅದೇ ವಿಚಿತ್ರ ಧ್ವನಿ ಅವಳ ಕಿವಿಗೆ ಬೀಳುತ್ತೆ. ಈ ಒಂದು ವಿಚಿತ್ರ ಧ್ವನಿ ಅವಳಿಗೆ ಪಕ್ಕದಲ್ಲಿರೋ ರೂಮಿಂದ ಕೇಳಿಸ್ತಾ ಇತ್ತು. ಯಾವ ರೂಮಲ್ಲಿ ತನ್ನ ಅಣ್ಣ ಇರ್ತಾ ಇದ್ದ, ಆದರೆ ಆ ರೂಮ್ ಬಹಳ ವರ್ಷದಿಂದ ಲಾಕ್ಡ್ ಆಗೋಗಿತ್ತು. ಆದರೆ ಇವತ್ತು ಅದಕ್ಕೆ ಬೀಗ ಹಾಕಿರಲಿಲ್ಲ. ರೀಟಾ ತುಂಬ ಧೈರ್ಯ ಮಾಡಿ ರೂಮ್ನ ಓಪನ್ ಮಾಡ್ತಾಳೆ. ರೂಮ್ ಪೂರ್ತಿ ತುಂಬ ಗಲೀಜಾಗೋಗಿತ್ತು. ಆ ಒಂದು ಧ್ವನಿ ಬೆಡ್ ಪಕ್ಕ ಇಟ್ಟಿರೋ ರೇಡಿಯೋದಿಂದ ಬರ್ತಾ ಇತ್ತು. ರೀಟಾ ರೇಡಿಯೋ ಹತ್ರ ಹೋಗ್ತಾ ಇದ್ದಾಗೇನೆ ರೇಡಿಯೋ ಆಫ್ ಆಗೋಗುತ್ತೆ. ಆ್ಯಂಡ್ ರೇಡಿಯೋ ಪಕ್ಕದಲ್ಲಿದ್ದ ತನ್ನ ಅಣ್ಣನ ಫೋಟೋನ ನೋಡಿ ರೀಟಾ ತುಂಬ ಎಮೋಷ್ನಲ್ ಆಗೋಗ್ತಾಳೆ. ರೀಟಾಗೆ ಯಾಕೋ ಗೊತ್ತಿಲ್ಲ, ಪದೇ ಪದೇ ಅನಿಸ್ತಾ ಇತ್ತು ತನ್ನ ಅಣ್ಣ ಅವಳಿಗೆ ಏನನ್ನೋ ಹೇಳೋಕೆ ಪ್ರಯತ್ನ ಪಡ್ತಿದ್ದಾನೆ. ರೀಟಾ ಫೋಟೋನ ಅಲ್ಲೇ ಇಟ್ಟು ಪೂರ್ತಿ ರೂಮ್ನ ನೋಡೋಕೆ ಶುರು ಮಾಡ್ತಾಳೆ. ಒಂದು ವಾರ್ಡ್ರೋಬ್ನ ಓಪನ್ ಮಾಡಿದಾಗ ಅವಳಿಗೆ ಒಂದು ಡೈರಿ ಸಿಕ್ತು. ಡೈರಿನ ತಗೊಂಡು ವಾಪಸ್ ಹೋಗ್ತಿರುವಾಗ ಯಾರ್ದು ಅಳೋ ಸತ್ತು ಅವಳಿಗೆ ಕೇಳ್ಬರುತ್ತೆ. ಹಿಂತಿರುಗಿ ನೋಡಿದಾಗ ಯಾರೋ ಒಬ್ಬ ಹುಡುಗ ಮೂಲೆಯಲ್ಲಿ ಕೂತು ಅಳ್ತಾ ಇದ್ದ. ಯಾವಾಗ ಅವನು ತನ್ನ ತಲೆನ ಎತ್ತಿದಾಗ ತನ್ನ ಅಣ್ಣನ ಮುಖನ ನೋಡಿದ ರೀಟಾ ತಾನು ನೋಡಿದ್ದನ್ನೇ ತನಗೆ ನಂಬೋಕ್ಕಾಗದೆ ತುಂಬಾನೇ ಹೆದರಿ ಆ ರೂಮಿಂದ ಆಚೆ ಬಂದ್ಬಿಡ್ತಾಳೆ. ಅವಳು ತನ್ನ ರೂಮ್ಗೆ ಹೋಗಿ ಮೊದಲು ತನ್ನನ್ನು ತಾನು ಸುಧಾರಿಸ್ಕೋತಾಳೆ. ನಂತರ ಆ ಒಂದು ಡೈರಿನ ಓದೋಕೆ ಶುರು ಮಾಡ್ತಾಳೆ. ಆ ಡೈರಿನ ಓದಿದ ನಂತರ ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ರವಿ ಅಂದರೆ ರೀಟಾ ಅವರ ಅಣ್ಣ ಸಾಯೋಕ್ಕೂ ಮುಂಚೆ ದಿನ ಒಂದು ಡೈರಿಯಲ್ಲಿ ತನ್ನ ದಿನಚರಿತ್ರೆನೇ ಬರಿತಾ ಇದ್ದ. ಆ ಒಂದು ಡೈರಿಯಲ್ಲಿ ಅವನು ಕ್ಲಿಯರ್ ಆಗಿ ಬರೆದಿದ್ದ, ಅವನ ಕಾಲೇಜಲ್ಲಿ ಒಬ್ಬ ಹುಡುಗ ಇದ್ದ, ಯಾರನ್ನ ಇವನು ತುಂಬ ಇಷ್ಟಪಡ್ತಾ ಇದ್ದ. ಇನ್ಫ್ಯಾಕ್ಟ್ ಹೇಳಬೇಕು ಅಂದ್ರೆ ಇಬ್ರು ಒಬ್ರಿಗೊಬ್ಬರನ್ನ ಇಷ್ಟಪಡ್ತಾ ಇದ್ರು. ಆ್ಯಂಡ್ ಈ ವಿಷಯ ರೀಟಾ ಅವರ ಪೇರೆಂಟ್ಸ್ಗೆ ಗೊತ್ತಾಗ್ತಾ ಇದ್ದಾಗೇನೆ ಅವರು ಅವಳ ಅಣ್ಣನಿಗೆ ಫಿಸಿಕಲಿ ಹಾಗೆ ಮೆಂಟಲಿ ಟಾರ್ಚರ್ ಕೊಡೋದಕ್ಕೆ ಶುರು ಮಾಡ್ತಾರೆ. ಡೈರಿಯಲ್ಲಿ ಇನ್ನೂ ಕೊನೆದಾಗ ಬರ್ತಿದ್ದ ಅವನು ಡಿಸೈಡ್ ಮಾಡಿದಾನೆ ನೆಕ್ಸ್ಟ್ ಡೇ ಮನೆಯಿಂದ ಓಡೋಗ್ತಾನೆ. ಇದನ್ನೆಲ್ಲ ಓದಿ ರೀಟಾಗೆ ಶಾಕ್ ಆಗುತ್ತೆ. ಆ ರಾತ್ರಿ ಅವಳು ಮಲಗಿದ್ದಾಗ ಅವಳಿಗೆ ಮತ್ತೆ ಅದೇ ಕನಸು ಬೀಳುತ್ತೆ, ಯಾವುದು ದಿನ ರಾತ್ರಿ ಬೀಳ್ತಾ ಇತ್ತು. ಈ ಸತಿನೂ ಅವಳ ಅಣ್ಣ ಸುಟ್ಟು ಭಸ್ಮ ಆಗ್ತಾ ಇದ್ದ. ಆದರೆ ಈ ಸತಿ ರೀಟಾಗೆ ಅರ್ಥ ಆಗೋಗಿತ್ತು ಅವನು ಸುಡ್ತಾ ಯಾರ ಕಡೆ ಕೈ ಮಾಡಿ ತೋರಿಸ್ತಾ ಇದ್ದ. ಅದು ಬೇರೆ ಯಾರು ಅಲ್ಲ, ತನ್ನ ತಂದೆ ತಾಯಿಯ ಕಡೆನೆ ಕೈ ಮಾಡಿ ತೋರಿಸ್ತಾ ಇದ್ದ. ರೀಟಾ ಕನ್ಸಲ್ಲಿ ಅವಳ ತಂದೆ ಒಂದು ಕೆರೋಸಿನ್ ಬಾಕ್ಸ್ನ ತನ್ನ ಕೈಲಿ ಇಟ್ಕೊಂಡು ನಿಂತಿರ್ತಾರೆ. ಇಷ್ಟಕ್ಕೆ ರೀಟಾ ತುಂಬ ಭಯ ಪಡ್ಕೊಂಡು ಎದ್ದು ಕೂತ್ ಬಿಡ್ತಾಳೆ. ನೆಕ್ಸ್ಟ್ ಡೇ ಅವಳು ಆ ಡೈರಿನ ತನ್ನವರೇ ಆದ ಒಬ್ರು ರಿಲೇಟಿವ್ಗೆ ಕೊಡ್ತಾಳೆ, ಯಾರು ಒಬ್ರು ಪೊಲೀಸ್ ಆಫೀಸರ್ ಆಗಿದ್ರು. ಡೈರಿನ ಓದಿ ಹಾಗೆ ರೀಟಾನ ಮಾತನ್ನ ಕೇಳಿ ಅವರು ಅವಳ ಪೇರೆಂಟ್ಸ್ನ ಕಸ್ಟಡಿಗೆ ತಗೋತಾರೆ. ಯಾವಾಗ ಅವಳ ಪೇರೆಂಟ್ಸ್ನ ಇನ್ವೆಸ್ಟಿಗೇಷನ್ ಆಯ್ತೋ ಆಗ ಗೊತ್ತಾಗಿತ್ತೇನೆಂದ್ರೆ ನಿಜವಾಗ್ಲೂ ಅವರು ತನ್ನ ಮಗ ಹೋಮೋಸೆಕ್ಷುವಲ್ ಆದ ಕಾರಣ ಸುಟ್ಟು ಸಾಯಿಸ್ಬಿಟ್ರು. ಆ್ಯಂಡ್ ಆ ಮರ್ಡರ್ನ ಒಂದು ಆಕ್ಸಿಡೆಂಟ್ ರೀತಿ ಜಗತ್ತಿಗೆ ತೋರಿಸಿದ್ರು. ಸೊ ಗೆಳೆಯರೇ, ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಹೋಪ್ಫುಲಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಸ್ನೇಹಿತರೆ, ಇನ್ನೊಂದು, ನಿಮ್ಮ ಹತ್ರ ಏನಾದರೂ ಒಂದು ಇಂಟ್ರೆಸ್ಟಿಂಗ್ ಹಾರರ್ ಸ್ಟೋರಿ ಏನಾದರೂ ಇದ್ದರೆ ನೀವು ಆ ಸ್ಟೋರಿನ ನನ್ನ ಜೊತೆ ಶೇರ್ ಮಾಡ್ಕೋಬೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮುಖಾಂತರ ನಿಮ್ಮ ಸಪೋರ್ಟ್ನ ತೋರಿಸಿ. ಹಾಗೆ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಗದೇ ಇದ್ದರೆ ದಯವಿಟ್ಟು ಡಿಸ್ಲೈಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.